ನಂದೇನೇ ಕುಗ್ಗೋಯ್ತಲ್ಲ ಅಲ್ಲ ಅಯ್ಯೋಕೆ ವೀರಭದ್ರಂಗೆ ಬಡ್ಡಿಗೆ ಹಣ ಕೊಟ್ಟದ್ದೇ ತಪ್ಪಾಯ್ತು. ಎಣ್ಣೆ ವ್ಯಾಪಾರ ಮಾಡ್ತೀನಿ ಅಂತ ಈಸ್ಕೊಂಡು ಹೋದನು, ನನ್ಗೆ ಎಣ್ಣೆ ಕುಡಿಸ್ತವನಲ್ಲ. ಸಿಗ್ಲಿ ಸಿಗ್ಲಿ ನನ್ ಮಗ, ದುಡ್ಡು ಕೊಟ್ಟು ಮುಂದಕ್ಕೆ ಹೋಗು ಅಂತ ಇಟ್ಕೋತೀನಿ. ಎಲ್ಲಾರ್ಗೂ ಬಡ್ಡಿ ಕೊಟ್ಕೊಂಡು ಊರ್ ತುಂಬಾ ಬಡ್ಡಿ ಬಡ್ಡಿ ಅಂತ ಚೆನ್ನಾಗಿದ್ದಲ್ಲ. ಅಲ್ಲ ಸತ್ತೋದೋ ಸತ್ತೋದೆ, ಹಣ ಆಸ್ತಿ ದುಡ್ಡು ಒಡವೆ ಎಲ್ಲಿಟ್ಟಿದ್ದೀನಂತ ಅದು ಹೇಳ್ಬಿಟ್ಟು ಮುಚ್ಚ ಬಾಯಿನ ಇಟ್ಕೊಳ್ಳೆ ನಂದ ಕೈನ. ಅಲ್ಲ ನೀನು ನೋಡ್ದೆ ಏನೋ, ನಾನ್ ಸತ್ತಿಲ್ಲ ಸುಮ್ನೆ ಮಲಗಿದ್ದ ಸತ್ತೋದ್ನೇನೋ ಅನ್ಕೊಂಡೆ. ನಾನ್ ಸತ್ತೋದ್ರೆ ನನ್ನ ಬಡ್ಡಿ ನಾನ ಹಣ ಎಲ್ಲ ಮಣ್ಣಾಗೋಗ್ಲಿ ಅಂತ. ರೀ ಬಡ್ಡಿ ಬಡ್ಡಿ ಅಂತ ಯಾಕ್ರಿ ಸಾಯ್ತೀರಾ? ಅಲ್ಲ ಐವತ್ತಲ್ಲ ನಾಳೆ ಸತ್ತಾಗೇನ ಸುಡ್ಗಾಡ್ಗೇನಾರು ಎತ್ಕೊಂಡು ಹೋಯ್ತೀರಾ ಅಣ್ಣನ? ಪೆದ್ ಮುಂಡೆದೆ ನಾ ಸತ್ತು ಸುಡ್ಗಾಡ್ಗಾರು ಹೊತ್ಕೊಂಡು ಹೋಗ್ತೀನಿ, ಇಲ್ಲ ಮಣ್ಗಾರು ಹಾಕ್ತೀನಿ. ಅದನ್ ಕೇಳಕ್ ನೀನ್ಯಾರಮ್ಮಿ? ಅದು ಸರಿ, ನಾನ್ ಯಾರು ಕೇಳಕ್ಕೆ ಬಿಡು. ಬಂಗಾರಪ್ಪರೆ ಹೇಳದೆ ಮರ್ತೋದೆ, ಮೊನ್ನೆ ವೀರಭದ್ರ ಸಿಕ್ಕಿದ್ದ, ನಿಮ್ ಬಡ್ಡಿ ಅಣ್ಣನ ನಾಳೆ ಕೊಡ್ತಾನಂತೆ. ಆಗ್ಲಿ ನನ್ ಮಗ, ನಿನ್ಗೂ ಪಿನ್ ನೋಡುದ್ ಪಿನ್ಗೆ ನೋಡ್ದಿಲ್ಲ, ಬಂದ್ ಹೇಳ್ಬಿಟ್ಟು ಹೋದ. ಸಿಗ್ಲಿ ಲೋಪಾರು ಸರಿ ಬೈಲೆ. ಏನು ಬೈಲೆ? ಏನಾದ್ರು ಕಟ್ಟಿರಾ? ನೀನೇನು ಡೈಲಿ ಅವ್ರ ಮನೆಗೆ ಹೋದ ಸಾಯಂಕಾಲದೊತ್ತು ಹೋಗಿ ಹೋಗಿ ಹಾಕ್ಸ್ಕ ಬರ್ತಾ ಇದೀಯಂತೆ. ಏನ ಹಾಕಿಸ್ಕೊಂಡು ಹಾಕಿಸ್ಕೊಂಡ್ ಬರ್ತಾರೋದು? ನಿನ್ ಡಬ್ಬಿಗೆ ಎಣ್ಣೆಯಾ? ಎಣ್ಣೆಯಾ? ಹಂಗೆಲ್ಲ ಅವನ ಹತ್ರ ಸ್ನೇಹ ಮಾಡ್ಬೇಡ. ಹಂಗ ಕಳ್ಳನ್ ಮಗ ಹಂಗ ಎಣ್ಣೆ ಕಂಡತ್ತವ್ ಮಗ ಯಾರ ನನ್ ಮಗ ಅವನು ಹಂಗಂದಿರಾ? ರೀ ಬಂಗಾರಪ್ಪರೆ, ವೀರಭದ್ರ ಆತವ್ರದ ನಲ್ಲ ಕಣ್ರಿ, ತುಂಬಾ ಒಳ್ಳೆ ಮನುಷ್ಯ ಕಣ್ರಿ ಬಂಗಾರಪ್ಪರೆ. ನೀನೇನಮ್ಮಿ ಮಾತು, ನನ್ನ ಬಂಗಾರಪ್ಪ ಬಂಗಾರಪ್ಪ ಅಂದ್ರೆ ನನ್ ಟೆಂಪ್ರೇಚರ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಕಣಮ್ಮಿ. ಅಲ್ವಾ? ಹಂಗಾದ್ರೆ ಅಣ್ಣ ಅಂತ ಕರಿತೀನಿ ಬಿಡಿ. ನಿನ್ ಬಾಯಿ ಮಣ್ಣಾಕ ಆ ಪದ ಹೇಳಲೇ ಬೇಡ ಕಣಮ್ಮಿ. ಇನ್ನು ಬಾಳಿ ಬದುಕ್ಬೇಕು ಆಗ್ಲೇ ಮಣ್ಣಾಗ್ತಿದ್ಯಲ್ಲ ಮುಂಡದೆ. ಹಂಗಾದ್ರೆ ದೊಡ್ಡಪ್ಪ ಅಂತ ಕರಿತೀನಿ ಬಿಡಿ. ದೊಡ್ಡಪ್ಪ? ಅಯ್ಯ ನಿನ್ ಬಾಯಿ ಮಣ್ಣಾಕ. ನಿನ್ ವಯಸ್ಸೇನು ನನ್ನ ವಯಸ್ಸೇನು? ತವರು ಮನೆ ಸಂಬಂಧ ಬಿಟ್ಬಿಡು, ಗಂಡಿನ ಮನೆ ಸಂಬಂಧ ಹೇಳು. ಓ ಹಂಗ ಹೇಳ್ತಾ ಇದೀರಾ? ಹಂಗಾದ್ರೆ ಮೈದನಾ ಅಂತ ಕರೀನಾ? ಮೈದನಾ? ಹಾಗಾದ್ರೆ ನಾನು ನಿನ್ನ ಅತ್ತೆ ಮಾ ಅಂತ ಓಡೋಡ್ ಬಂದ್ಬಿಡ್ತೀನಿ. ಆಯ್ತು. ನಿನ್ ಬಾಯಿ ಮಣ್ಣಾಕ. ತೂ ಎಷ್ಟ್ ಸಲ ಮಣ್ಣಾಕ್ತಿ ಮುಂಡದೆ? ಅದು ಹಾಕಿ ಹಾಕಿ ಅಭ್ಯಾಸ ಆಗ್ಬಿಡದೆ ಎಲ್ಲರು ಬಡ್ಡಿ ಇಸ್ಕಂತು. ಹಂಗಾದ್ರೆ ಏಳು ಏಳು ಪದ ಹೇಳಲೇ ಬೇಡ. ನೀನು ಬೇಡವಾ? ಹಂಗಾದ್ರೆ ಬರಲಿ ಬನ್ನಿ ಹೊಸಿ. ಹಂಗಾದ್ರೆ ಮಾವ ಅಂತ ಕರೀರ? ಇನ್ನೊಂದ್ಸಲ ಹೇಳು. ಮಾವ? ನೀನು ಮಾವ ಅಂತಿದ್ರೆ ನನಗೆ ನಿಮ್ಗೆ ಮುಲ್ಲ ಮುಲ್ಲ ಎದ್ಬಿಡ್ತ. ಏನು ನಡನಾಯ್ತು? ನಾನೇನು ಎದ್ದು ಬಿಡ್ತೇನೋ ಅನ್ಕೊಂಡೆ, ಮನ್ಸು ಮನ್ಸಲ್ಲಿ ಇರೋ ಆಲ್ಟು ಹೊಡ್ಕೊಂಡು ಎದ್ದು ಬಿಡ್ತೀನೋ ಅನ್ಕೊಂಡೆ. ನೀನೇ ಮಲಗಿಸ್ತಾ ಇದೀಯಾ? ಬ್ರಷ್ ಮಾಡ್ತಾ ಇದ್ದೀನಿ. ಮಲಗಿಸು ಮಲಗಿಸು, ಎದೆ ಮಲಗಿಸ್ಬೇಕು. ಮಾವಾ ಮಾವಾ, ನನಗೆ ಒಂದ್ ಸ್ವಲ್ಪ ಬಡ್ಡಿಗೆ ಅಂತ ಒಂದ್ ಸ್ವಲ್ಪ ಹಣ ಬೇಕಾಗಿತ್ತು. ಎಷ್ಟು ಬೇಕಿತ್ತು? ಜಾಸ್ತಿ ಏನಿಲ್ಲ, 5,000 ರೂಪಾಯಿ ಅಷ್ಟೇ. 5,000 ರೂಪಾಯಿ ಅಷ್ಟೇ? ಹ್ಮ್. ಆಯ್ತು ಕಣೆ, ಅಷ್ಟು ನಿಧಾನ ಕೊಡು.
ಬಡ್ಡಿ ಮಾತ್ರ ತಿಂಗ್ ತಿಂಗ್ಳು ಸರಿಯಾಗಿ ಕೊಟ್ಬಿಡು. ಆಯ್ತು ಮಾವ, ಮುಂದೆ ಬೇಗ ಕೊಟ್ಟು ಹಿಂದೆ ಹಂಗೆ ಮಡಿಕೊಂಡಿರ್ತೀನಿ. ನೀವ್ ಯಾವ್ಯಾವ ಕೇಳ್ತೀರ ಅವಾಗ ಕೊಟ್ಬಿಡ್ತೀನಿ. ಪತ್ರ ನಾನೇ ಬರ್ಕತೀನಿ. ಇಲ್ಲೊಂದು ಹೆಬ್ಬೆಟ್ ಹೊತ್ಬಿಡು, ಇಲ್ಲೊಂದು ಹೆಬ್ಬೆಟ್ ಹೊತ್ಬಿಡು ಅಷ್ಟೇ. ಹೆಬ್ಬೆಟ ಮಾವ, ನಾನ್ ಇದುವರೆಗೂ ಯಾರ ಹತ್ರ ಒತ್ತೆ ಇಲ್ಲ. ರಿಯಲ್ ಆಗಿ ಒತ್ತಿಸ್ಕೊಬಿಟ್ಟಿ. ಆಮೇಲೆ ನೀನು ಇದೇ ನಮ್ಮ ಎತ್ತುತ್ತಾನೆ ಇಲ್ಲ ಅಲ್ಲ, ನೀನ್ ಕೈನ ಈಗ ನಡಸ್ತಾ ಇದ್ರಿ ಎಲ್ಲ ಅಮ್ಕೋದು, ನೀಟಾಗಿ ಇಟ್ಕೊಂಡು ಒಂದ್ ಕಡೆ ಅಮ್ಕೋದೆ ತಾನೆ. ಅದು ಅಮ್ಕೋದಲ್ಲ ಎಲ್ಲ ಹಾಕಿಸ್ಕೋಬಿಟ್ಟಿ. ಎಷ್ಟು ವರ್ಷದ ಹುಡುಗ? ಹದಿನಾರು ವರ್ಷದ ಹುಡುಗ. ನೀವ್ ಹಿಂಗೇನೆ ಒತ್ತನ 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 ಅಂದ್ರೆ ಪೇಲ್ ಕರ್ದೋಗುತ್ತೆ, ಜನ ಎಲ್ಲ ಎದ್ದೋಯ್ತಾರೆ. ಈಗ ಒತ್ತಿಸ್ಕೊಳ್ಳಿ. ನೋಡಿ ಅಲ್ಲ, ಒತ್ತಿಸ್ಕೊಂಡಾಯ್ತು, ಇನ್ನು ಬರ್ಲಿಲ್ಲ ದುಡ್ಡು. ಇದೇನು ಜೋಳಿಗೆ ದುಡ್ಡಿನ ಹಣದ ಹಣದಲ್ಲ ಹತ್ರ ಯಾರ್ಯಾರು ಬಡ್ಡಿ ಕೊಟ್ಟಿದೀನಿ ಅವರೆಲ್ಲ ಲೀಸ್ಟ್ ಎಲ್ಲ ಲೀಸ್ಟ್ ಇಲ್ಲೆಲ್ಲ ಬರ್ದು ಇಟ್ಕೊಂಡು ಒತ್ತಿಸ್ಕೋಬೇಕಲ್ಲ, ಅದಕ್ಕ ಬರ್ದಿ ಇಟ್ಕೊಂಡಿದೀನಿ. ಈಗ ನಿನಗೆ 5,000 ಬೇಕಾ? ಹಾ, 5,000 ಬೇಕು. ಕರೆಕ್ಟ್ ಆಗಿ ಎಣಿಸ್ಕೊ ಬಂದವನೆ. ತಾಯಿ ತನ ಲಕ್ಷ್ಮಿ, ಮೂರಕ್ಕ ಆರಾಗಿ ಆರಕ್ಕ ಒಂಬತ್ತಾಗಿ ನಮ್ಮನೇ ಸೇರವ ತಕೋ ರತ್ನ. ಮಾವ, ಒಂದೇ ಒಂದು ರಿಕ್ವೆಸ್ಟ್ ಹೇಳಿ. ಆ 2,000 ರೂಪಾಯಿ ಬ್ಯಾನ್ ಆಗೋಗಿ ಆಗ್ಲಿ 3 ವರ್ಷ ಆಯ್ತು. ಅದು ನೀನು ಕೊಡೋಕೇನ್ ಮಡಿಕೊಂಡಿದೀನಿ? ಹೌದಾ? ಈಗ ನನ್ ವಿಧಿ ಇಲ್ಲ, ಕೊಯ್ಸ್ಕೊಂಡ್ಲೇಬೇಕು. ಕೊಡು ಕೊಡು. ನನ್ನ ಹೆಸರು ಹೇಳು ಅಲ್ಲಿ ವಿಜಯ ಬ್ಯಾಂಕ್ ಅಲ್ಲಿ ಬಡ್ಡಿ ಬಂಗಾರಪ್ಪ ಅನ್ನು 2,000 ರೂಪಾಯಿ ಏನು ಆ ಬ್ಯಾನ್ ಆಯ್ತಲ್ಲ 1,000 ರೂಪಾಯಿ ಲೋಟು ಅದು ಈಸ್ಕೊತಾರೆ. ಆಯ್ತು, ಈಗ ಕೊಡು ಫಸ್ಟ್. ಮಾವ ನಾನು ಬರ್ನ ಬರ್ಲ ಪಾಠ. ಅಲ್ಲ, ಈ ಮೊಟ್ಟೆ ಮಾರ ಹುಡುಗಿ ಬಲು ಕಿಲ್ಲಾಡಿ ಅನ್ಸುತ್ತೆ. ಅಲ್ಲ, ಅಲ್ಲಿ ಕೂತಿರೋರ್ಗೆ ಎಲ್ಲಾರ್ಗು ಬಡ್ಡಿ ಕೊಟ್ಟಿದ್ದೀನಿ, ಒಬ್ರು ನನ್ನ ಮಾವಾ ಅಂತ ಕರೀಲಿಲ್ಲ. ಸದ್ಯ ಇವಳಾದ್ರೂ ಕರದ್ಲಲ್ಲ ಯಪ್ಪ ಗೊಂಟಪ್ಪ. ಈ ಹುಡುಗಿ ನನ್ನವಳಾಗ್ಬಿಟ್ರೆ ಇವಳು ಬಂದು ಪಟ್ಟ ಪಟ್ಟ ಚಟ್ಟಿ ಹೊಲ್ಸ್ಕೊಡ್ತೀನಿ. ಬಡ್ಡಿ ದುಡ್ಡು ಕೊಟ್ಟು ಎಷ್ಟು ದಿನ ಆಯ್ತಲ್ಲ ನಿಂತಲ್ಲ, ವಯಸ್ಸಾಯ್ತು ಕಳ, ನನ್ನ ಬೇರೆ ಓಡಕ್ಕಾಗಲ್ಲ, ನಿಂತಲ್ಲ ಈಸ್ಕೋಬೇಕಾರೆ ಈಸ್ಕೋಬೇಕಾರೆ ಧಣಿ ಧಣಿ ಏನ್ ಬರ್ತಾರ ಮುಟ್ಟ ಅಂದ್ಮೇಲೆ ನನ್ನೇ ಹಿಂಗ್ ದಣಿಸ್ತಾರ.